ಬೀಚ್ ವೈಬ್ಸ್ ಒಂಥರ ಡಿಫ್ರೆಂಟ್ ಆಗಿರುವಂತ ಕಾರು ಒಂಥರ ಚೆನ್ನಾಗಿ ಫೀಲ್ಸ್ ಕೊಡ್ತಾ ಇದೆ. ಹಂಗೇ ಹಿಂದಕ್ಕೆ ಸೇರ್ಕೊಂಡು ಹೋಗ್ಬಿಡಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಅಯ್ಯೋ, ರಾತ್ರಿ ದೆವ್ವಗಿವ ಬರಲ್ಲ ತಾನೆ. ಆಮೇಲೆ ಸೊ ರಾತ್ರಿ ಆಗಿದೆಯಲ್ಲ, ಇವಾಗ ಲೈಟ್ ಬೇಕೇ ಬೇಕು, ಯಾಕಂದ್ರೆ ನಾವಿರೋದು ಬೀಚ್ ಹತ್ರ, ಏನು ಕಾಣಿಸ್ತಿಲ್ಲ. ಸೊ ಇವಾಗ ಲೈಟಿಂಗ್ ಸೆಟಪ್ ನೋಡಿ ಹೆಂಗಿರುತ್ತೆ. ವಾ ನೋಡಿ ಹೆಂಗೆ, ಇಷ್ಟು ಬೆಳಗ್ಗೆ ಬಂದರೆ ಸಾಲಲ್ವಾ, ಪೀಸಾಗಿ ಸಾಲುತ್ತೆ. ಓ, ಇದು ಕ್ಯಾಂಪೇನ್ದು ಬಲ್ಬಾ? ಓ ಸೂಪರ್ ರೀ, ಏನೇನೋ ಕಲಾವಿದ್ರು ನೀವು ಕ್ಯಾಂಪೇನ್ ಕರ್ಕೊಂಬಂದ್ಬಿಟ್ಟು. ನೈಟಲ್ಲಿ ಇರಬೇಕು ಅಂತ ಹೇಳಿದ್ರೆ ಕತ್ಲಲ್ಲೇ ಇರೋಕ್ಕಾಗತ್ತಾ ಸೇಫ್ಟಿಗೆ, ಇಲ್ಲಾಂದ್ರೆ ಏನೇ ಒಂದಕ್ಕೂ ನೋಡಬೇಕು ಕಾಣಿಸ್ಬೇಕು ಅಂತಂದರೆ ಒಂದು ಲೈಟ್ ಬೇಕಲ್ವಾ. ಸೊ ಯಾವಾಗಲೂ ಕಾರ್ ಲೈಟ್ ಮೇಲೆ ಡಿಪೆಂಡ್ ಆಗೋಕ್ಕಾಗೋದಿಲ್ಲ, ಸೊ ಅದು ತುಂಬ ದೂರದವರೆಗೂ ಕಾಣಿಸೋದಿಲ್ಲ. ಸೊ ಇವಾಗ ತೋರಿಸಿ ಇದು ಲೈಟ್. ಇದು ಯು ಎಸ್ ಬಿ ಚಾರ್ಜ್. ಯು ಎಸ್ ಬಿ ಚಾರ್ಜಿಂಗ್ ಹಾಕೋದಾ ಇದೆಲ್ಲ? ಓಕೆ, ಚಾರ್ಜ್ ಲೈಟ್ ಇರುತ್ತೆ, ಹೋಲ್ಡ್ ಮಾಡುತ್ತೆ. ಇದರಲ್ಲಿ ಡಿಫ್ರೆಂಟ್ ಕೆಪಾಸಿಟೀಸ್ ಕೂಡ ಇರುತ್ತೆ. ಇದು ಡಿಲ್, ಇದು ಮತ್ತೆ ಡಿಮ್, ಆಮೇಲೆ ಆಫ್ ಆಗುತ್ತೆ, ಆನ್ ಆದರೆ ಫುಲ್ ಲೈಟ್ ಇರುತ್ತೆ. ಎಷ್ಟು ಅವರ್ ಬರುತ್ತೆ ಇವಾಗ ಇದು? ಸೊ ಇದು ಮಿನಿಮಮ್ ಅಂತಂದ್ರೂ 3-4 ಅವರ್ ಬರುತ್ತೆ. ಓಕೆ ಓಕೆ, ಫುಲ್ ಚಾರ್ಜಿಗೆ. ಇವಾಗ ನೋಡಿ, ನಾವ್ ಇದೀವಿ ಅಂತ ಎಲ್ಲಾರ್ಗು ಗೊತ್ತಾಗುತ್ತೆ. ಹೌದೌದು, ಇಲ್ನೋಡಿ ಹೆಂಗಾಯ್ತ ಲೈಟಿಂಗು, ಫುಲ್ ರಾತ್ರಿಗೆ ಹಿಂಗೆ ಜಿಗಿ ಜಿಗಿ ಅಂತ ಸಕ್ಕದಲ್ಲ. ಇವಾಗ ಇದು ಅಡುಗೆದೆಲ್ಲ ಇದೆಯಲ್ಲ, ಇದನ್ನೆಲ್ಲ ಒಂದ್ ಸ್ವಲ್ಪ ಸೆಟ್ರೇಟ್ ಮಾಡಿ ಟೆಂಟ್ ಹಾಕ್ಬೇಕೀಗ, ಸ್ಮಾಲ್ ಟೆಂಟ್. ಇವತ್ತು ನೈಟು ಡಿನ್ನರು ಮ್ಯಾಗಿ ಮಾಡ್ಕೋತಾ ಇದೀವಿ, ಯಾಕಂದ್ರೆ ಮಧ್ಯಾಹ್ನ ಸ್ವಲ್ಪ ಬ್ಯಾಟಿಂಗ್ ಜೋರಾಯ್ತು ನಮ್ದು. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಇವಾಗ ಸಿಂಪಲ್ ಆಗಿ ಮ್ಯಾಗಿ ಆಲ್ರೆಡಿ ಎಲ್ಲ ಕ್ಯಾಂಪ್ ಎಲ್ಲ ಒಳಗಡೆ ಮಲಗೋದಿಕ್ಕೆಲ್ಲ ರೆಡಿ ಆಗೋಗ್ಬಿಟ್ಟಿದೆ. ಸೊ ಇವಾಗ ತಿನ್ಬಿಟ್ಟು ಮಲ್ಕೊಡೋದು ಅಷ್ಟೇ. ಬೀಚ್ ಎದುರುಗಡೆ ಇದೆ, ಬೆಳಗ್ಗೆ ಬೊಂಬಟ್ಟಾಗಿ ವ್ಯೂ ಕಾಣುತ್ತೆ ನೋಡಿ, ಮಜ್ಜಾ ಮಾಡೋಣ. ಫುಲ್ ಸೆಟಪ್ ಎಲ್ಲ ನಾಳೆ ತೋರಿಸ್ತೀನಿ ನಿಮಗೆ ಬಿಂದಾಸ್. ಸೊ ಬನ್ನಿ, ಇವಾಗ ಮ್ಯಾಗಿ ತಿನ್ನೋಣ ಫಸ್ಟ್. ಸ್ನೇಹಿತರೆ, ಆವಾಗಲೇ ಹೇಳ್ದಂಗೆ ಇವಾಗ ನಾನು ಟೆಂಟ್ ಹಾಕ್ಕೊಂಡು ಮಲಗೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಾತಿಯವ್ರಿಗೂ ಒಳಗಡೆ ಸ್ಲೀಪಿಂಗ್ ಸೆಟಪ್ ಎಲ್ಲ ರೆಡಿ ಮಾಡಿಕೊಟ್ಟಾಯಿತು, ರೆಡಿ ಇದೆ. ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ಳೋಕ್ಕೆ ಅಂತ ಬಂದಿರೋ ಸ್ವಾತಿಯವ್ರ ಕೈಲೇ ಇವಾಗ ನೈಟ್ ಡಿನ್ನರ್ ರೆಡಿ ಮಾಡಿಸ್ತಾ ಇದ್ದೀವಿ. ಡಿನ್ನರ್ಗೆ ಮ್ಯಾಗಿ ಮಾಡ್ತಾ ಇದ್ದಾರೆ. 2 ಮಿನಿಟ್ಸ್ ಮ್ಯಾಗಿ, 5 ನಿಮಿಷದಿಂದ ನೀರು ಕಾಯ್ತಾ ಇದೆ. ಸೊ ಇವಾಗ ಮ್ಯಾಗಿ ಮಾಡಿ ಊಟ ಮಾಡ್ಕೊಂಡು ಆದ್ಮೇಲೆ ಸೊ ಮ್ಯಾಗಿ ತಿಂದಾದ್ಮೇಲೆ ಆರಾಮಾಗಿ ಅವರು ಒಳಗಡೆ ಮಲ್ಕೊಂತಾರೆ. ಸೊ ಬೆಳಿಗ್ಗೆ ಎದ್ದು ಸನ್ರೈಸ್ ಟೈಮಲ್ಲಿ ಬೀಚ್ ವ್ಯೂ ಜೊತೆ ನೋಡೋದಕ್ಕೆ ಆಸಮ್ ಆಗಿರುತ್ತೆ. ಏನ್ ಅನಿಸ್ತಾ ಇದೆ ಸ್ವಾತಿ ಅವರೇ, ಹೇಗಿರುತ್ತೆ ಅಂತ? ಖುಷಿ ಆಯ್ತು, ಇಲ್ಲಿವರೆಗೂ ಆಲ್ ಫೈನ್. ನಿದ್ದೆ ಮಾಡಿ ನೋಡಿ, ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಯಾಕಂದರೆ ಕಾಂಪ್ಯಾಕ್ಟ್ ಜಾಗ. ಸೊ ಹೆಂಗಿರುತ್ತೆ ಅಂತ ಹೇಳಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ಬೆಳಗ್ಗೆ ಹೇಳ್ತೀವಿ. ಸೊ ಇದೇ ಫಸ್ಟ್ ಟೈಮ್ ಅಲ್ಲ ನೀವು ಈ ತರ ಕಾರ್ ಕ್ಯಾಂಪಿಂಗ್ ಮಾಡ್ತಾ ಇರೋದು? ಫಸ್ಟ್ ಟೈಮ್, ನಾನು ಯಾವತ್ತೂ ಮಾಡಲಿಲ್ಲ. ಮಾಮೂಲಿ ಟೆಂಟ್ ಎಲ್ಲ ಹಾಕೊಂಡು ಅದೆಲ್ಲ ಮಾಡಿದ್ದೀವಿ, ಬಟ್ ಕಾರ್ ಒಳಗಡೆ ನಾನು ಯಾವತ್ತೂ ಮಾಡಿಲ್ಲ. ಸೊ ಇದೇ ಫಸ್ಟ್ ಟೈಮ್. ನೋಡೋಣ ಬೆಳಿಗ್ಗೆ ಗೊತ್ತಾಗುತ್ತೆ ನಿಮ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ. ಅವ್ರ ಬಾಯಲ್ಲಿ ಕೇಳೋದ. ಈ ಮ್ಯಾಗಿ ಆಗ್ತಾ ಇದೆ ಬೆಸ್ಟ್. ಮ್ಯಾಗಿ ಮಾಡು, ತಿನ್ನು, ಒನ್ ಮೋರ್ ಅನ್ನು ಮಲಿಕೋ. ಸೊ ಅದೇವ್ರ ಹಾಡು ಹೇಳ್ಕೊಂಡು ಬೆಳ್ಳುಳ್ಳಿ ಕಬಾಬ್ ತರ ಮಸಾಲೆ ಅರ್ಧರ್ಧಿರಿ ಅನ್ನೋ ತರ ಮಾಡ್ತಾ ಇರೋದು ಇವಾಗ. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿದ್ರಲ್ಲ ಇವಾಗ ಕಿತ್ತು ದಬಾಕೋದು ಅನ್ನೋದು ಇದೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ಸ್ಟೆಂಟ್ ನೋಡಿ, ಕೊತ 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 ಕುದೀತಾ ಇದೆ. ಅಂಡ್ ವಿ ಹ್ಯಾವ್ ಅ ವಿಸಿಟರ್.
ನಾವ್ ಲೈಟ್ ಹಾಕಿ ಇಲ್ಲಿ ಇದ್ ಮಾಡ್ತಾ ಇರೋದು ಔಟ್ ಆಫ್ ಕ್ಯೂರಿಯಾಸಿಟಿ. ಪಾಪ ಎಲ್ಲ ಬಂದ್ ನೋಡ್ತಾ ಇದಾರೆ ಏನು ಎತ್ತ ಅಂತೇಳಿ. ಆಕ್ಚುಲಿ ಐ ಥಿಂಕ್ ನನಗೆ ಅನ್ನಿಸ್ತಾ ಇದೆ, ನಿಮ್ಗೆ ಆ ಥರನೇ ಅನ್ನಿಸ್ತಾ ಇದೆಯಾ? ಅವ್ರಿಗೂ ಇದೆಲ್ಲ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು, ಮೊದಲನೇ ಸಲ ನೋಡ್ತಾ ಇದ್ದೀರಾ? ನೋಡಿಲ್ಲ ಯಾರು ಈ ಥರ ಮಾಡಿರೋದು, ಯಾರು ಬರಲ್ವೇನಾ ಇಲ್ಲಿಗೆ? ಪಾಪ ಅವರು ಇನ್ನೋಸೆಂಟ್ ಅಲ್ವಾ, ಈ ಥರ ಎಲ್ಲ ಅವರು ನೋಡಿರಲ್ಲ, ಗೊತ್ತಿರಲ್ಲ ಅವರಿಗೆ. ಹೌದು. ಎಲ್ಲಿರೋದಮ್ಮ ನಿಮ್ಮ ಮನೆ? ನಿಮ್ಮ ಮನೆ ಎಲ್ಲಿರೋದು? ಮೀನ್ ಹಿಡಿಯಕ್ ಹೋಯ್ತೀರಾ ನೀವು? ಮೀನ್ ಹಿಡಿತೀರಾ? ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಇದಾರೆ, ಮುಂದೆ ಮೀನ್ ಹಿಡಿಯಕ್ ಹೋಗ್ತಾರೆ ನೋಡಿ. ಈಗ ಮೀನು ಇಲ್ಲ, ಇಲ್ಲ ಈಗ ಮೀನು. ಯಾಕೆ ಹೋಗೋದಿಲ್ಲ? ಯಾಕೆ ಹೋಗಲ್ಲ? ಗಾಳಿ ಅಲ್ಲ. ಓ, ಗಾಳಿಯಲ್ಲಿ ನೋ ಮೀನ್. ರೆಡಿ ಆಗಿದೆ ಇನ್ನೊಂದ್ಸತಿ ಪ್ಲೀಸ್. ಅಂತೂ ಇತ್ತು ಇವಾಗ ಮ್ಯಾಗಿ ರೆಡಿ ಆಗಿದೆ. ರಿಷಿ ಅವ್ರಿಗೆ ಡ್ರೈ ಬೇಕಂತೆ. ನನಗೆ ಸೂಪಿ ಮ್ಯಾಗಿ ತಿಂದ ಅಭ್ಯಾಸ, ಸೊ ಅವ್ರಿಗೆ ಇವಾಗ ಫಸ್ಟು ತಟ್ಟೆಗೆ ಹಾಕ್ಬಿಟ್ಟು ನಂತರ ನಾವು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಅಲ್ಲಾಡಿಸ್ಕೊಂತೀವಿ. ಸಾಕು. ಓಕೆ, ಥ್ಯಾಂಕ್ ಯು. ಹೊರಗಡೆ ಜಾಸ್ತಿ ಮ್ಯಾಗಿ ತಿಂದರೆ ನಮ್ಮ ಮನೇಲಿ ಬೈತಾರಪ್ಪ. ಅಯ್ಯೋ ಪಾಪ. ಇವಾಗ ಮ್ಯಾಗಿ ಆಯಿತು. ಸೊ ಇವಾಗ ಇದು ಕ್ಯಾಂಪರ್ ವ್ಯಾನ್ ಆಗಿರೋದ್ರಿಂದ ಒಳಗಡೆ ಹತ್ತಿ ಕೂತಿದ್ದೀನಿ, ಹಿಂಗೆ ತಿನ್ಬಿಟ್ಟು ಹಿಂಗೆ ಬಕ್ಕೊಂಡು ಹೋಗಿ ಮಲ್ಕೊಂಡ್ಬಿಡೋಣ ಅಂತ. ಸೊ ಮ್ಯಾಗಿ ರೆಡಿ, ಇವತ್ತು ಡಿನ್ನರ್. ಈ ಬೀಚ್ ವೈಬ್ಸು, ಒಂಥರ ಡಿಫ್ರೆಂಟ್ ಆಗಿರುವಂಥ ಕಾರು, ಒಂಥರ ಚೆನ್ನಾಗಿ ಫೀಲ್ಸ್ ಕೊಡ್ತಾ ಇದೆ. ಕತ್ಲೆ, ಈ ಲೈಟ್ ಅಷ್ಟೇ ಇರೋದು ನಮ್ಮ ಹತ್ರ, ತುಂಬ ಚೆನ್ನಾಗಿದೆ. ಒಳ್ಳೆ ಕೇಳಿಸ್ತಾ ಇದೆ ಬೀಚ್ ಸೌಂಡ್ ನಮಗೆ, ಸಕ್ಕತ್ತಾಗಿದೆ. ಸ್ನೇಹಿತರೆ ನೋಡಿ, ಮ್ಯಾಗಿ ಆಯಿತು, ಸ್ವಾತಿಯವ್ರ ಫುಲ್ ಬ್ಯಾಟಿಂಗು, ನನಗೆ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದಾರೆ ತಿನ್ಬೇಕು ಇವಾಗ. ಸೊ ಡಿನ್ನರ್ ನೋಡಿ, ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಂಪರ್ ವ್ಯಾನ್ ಸೆಟಪ್ಪು, ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಗಾಡಿ ಒಳಗಡೆ ಕೂತ್ಕೊಂಡು ಆರಾಮಾಗಿ ತಿಂತಾವ್ರೆ. ನಂಗೆ ಭಯ ಆಯಿತು, ನಂದು ವೆಯ್ಟು ಬಾಡಿ ವೆಯ್ಟ್ ತಡೆಯುತ್ತಾ ಇತ್ತು ಅಂತ ಭಯ ಆಯ್ತು ನನಗೆ. ಆ್ಯಕ್ಚುಲಿ ಅವರು ಜಂಪ್ ಎಲ್ಲ ಮಾಡಿ ಏನೂ ಆಗಲ್ಲ ಅಂದರು, ನಂದು ಹೆದರಿ ಹೆದರಿ ಕೂತೆ. ಬಟ್ ವೆಯ್ಟ್ ಬಾಡಿ ವೆಯ್ಟ್ ತಡೀತಾ ಇದೆ. ಸೊ ಇವಾಗ ಮಲ್ಲಿಕೊಳ್ಳೋಕ್ಕೆ ಸೆಟಪ್ ಹೆಂಗೆ ಅಂತ ನೋಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಲಗೇಜ್ ಎಲ್ಲ ಡಂಪ್ ಆಗೋಯ್ತು. ಸೊ ಇವಾಗ ಇಲ್ಲಿ ಈ ಥರ ಆಗಿದೆ, ದಿಂಬು ಗಿಂಬು ಎಲ್ಲ ಇರುತ್ತೆ. ಸೊ ಇವತ್ತು ನಾನು ಈ ಕ್ಯಾಂಪ್ ಒಳಗಡೆ, ಐ ಮೀನ್ ಈ ಕಾರ್ ಒಳಗಡೆ ಮಲ್ಕೊತೀನಿ. ಸೊ ರಿಷಿ ಅವರು ಈಗ ಟೆಂಟ್ ಹಾಕೊತಾರೆ. ಸೊ ಇವರು ಟೆಂಟಲ್ಲಿ ಮಲ್ಕೊತಾರೆ, ನಾನು ಕಾರ್ ಒಳಗಡೆ, ಅವರು ಟೆಂಟಲ್ಲಿ. ಸೊ ಇವಾಗ ಕಾರ್ ಒಳಗಡೆ ಮಲಗಿ, ಐ ಮೀನ್ ಈ ಕ್ಯಾಂಪರ್ ಕ್ಯಾನ್ ಒಳಗೆ ಕಾರ್ ಒಳಗಡೆ ಮಲ್ಕೊಳ್ಳುವಂಥ ಒಂದು ಎಕ್ಸ್ಪೀರಿಯನ್ಸು. ಸೊ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಸೆಕೆ ಆಗುತ್ತಾ ಚಳಿ ಆಗುತ್ತಾ ಹೆಂಗೆ ಏನು ಎಕ್ಸ್ಪೀರಿಯೆನ್ಸೇ ಗೊತ್ತಿಲ್ಲ ನನಗೆ. ಸೊ ನೋಡೋಣ, ಇವತ್ತು ರಾತ್ರಿ ಒಳ್ಳೆ ನಿದ್ದೆ ಬರುತ್ತಾ, ಒಳ್ಳೆ ಟ್ರಾವೆಲಿಂಗ್ ಕೂಡ ಆಗಿದೆ ಇವತ್ತು. ಸೊ ಲೆಟ್ಸ್ ಗೋ ಆ್ಯಂಡ್ ದಬಾಕೊಳ್ಳೋಣ. ಓಕೆ, ಸೊ ಇವಾಗ ನಾನು ಇಲ್ಲಿ ಮಲ್ಕೋತಾ ಇದ್ದೀನಿ, ಅಲ್ಲಿ ಅವರು ಟೆಂಟ್ ಪಿಚ್ ಮಾಡಾಗಿದೆ. ಸೊ ನಾನು ಇವಾಗ ಕಾರ್ ಒಳಗಡೆ ಮಲ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಆ್ಯಂಡ್ ಗುಡ್ ನೈಟ್. ಕಲೋದ್ರ ಬಿಡಿ, ಹಂಗೆ ಹಿಂದೆ ಸೇರ್ಕೊಂಡು ಹೋಗ್ಬಿಡಿ. ದೇವಾಗ ಇವಾಗ ಬರಲ್ಲ ತಾನೆ ಆಮೇಲೆ. ಲೈಟ್ ಬರ್ತೀನಿ.